ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ತುಮಕೂರಿನಲ್ಲಿ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ತುಮಕೂರು ಕ್ಯಾಸಂದ್ರದ ಬಳಿಯ ಟೋಲ್ಗೇಟ್ ಬಳಿ ಹೆದ್ದಾರಿ ಬಂದ್ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಮೂಲಕ ರೈತರ ಬದುಕಿನಲ್ಲಿ ಆಟವಾಡಲು ಹೊರಟಿದ್ದಾರೆ, ಕೂಡಲೇ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕೆಂದು ಒತ್ತಾಯಿಸಿದರು. ಈ ವೇಳೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಮಾತನಾಡಿ, ಸರ್ಕಾರ ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿಗೆ ಮುಂದಾಗುವ ಮೂಲಕ ರೈತರ ಬದುಕನ್ನೇ ಕಿತ್ತಿಕೊಳ್ಳಲು ಹೊರಟಿದೆ. ಸರ್ಕಾರದ ಈ ನಿರ್ಧಾರದಿಂದ ರೈತರು ಬೀದಿಗೆ ಬೀಳುವುದು ಖಂಡಿತ, ಕೂಡಲೇ ಸರ್ಕಾರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಯಾವುದೇ ಭೂಮಿ ಪಡೆದರೂ ಆ ಭೂಮಿಗೆ ಎರಡು ಪಟ್ಟು ದರ ನೀಡಬೇಕು. ರೈತರಿಂದ ಯಾವುದೇ ಕಾರಣಕ್ಕೂ ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳುವ ಕೆಲಸ ಮಾಡಬಾರದು. ಸರ್ಕಾರ ರೈತರ ಹಿತ ಕಾಯಲು ಮುಂದಾಗಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಬೀದಿಗೆ ತಂದಿಸಿದೆ, ರೈತರ ಸಮಾಧಿ ಮೇಲೆ ಸೌಧವನ್ನು ನೋಡತಕ್ಕಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಇವತ್ತು ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನು ತರಬೇಕಾದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇತ್ತು. ಇವತ್ತು ಕಾಂಗ್ರೆಸ್ನವರು ಕೂಡ ಮೈತ್ರಿ ಭಾಗಿಯಲ್ಲಿದ್ದಾರೆ. ಇದರಲ್ಲಿ ಯಾರ್ಯಾರು ಏಜೆಂಟ್ ಇದೆ ರೈತರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಆರ್ ವಿ ದೇಶಪಾಂಡೆ ಅವರೇ, ನೀವು ತುಂಬಾ ಪ್ರಭಾವಿಗಳಿದ್ದೀರಿ, ಕಂದಾಯ ಸಚಿವರಿದ್ದೀರಿ. ಮೊನ್ನ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರ ಮಾಡಿದಂತಹ ಕಾನೂನನ್ನ ನೀವು ತಿದ್ದುಪಡಿ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಯಾರೋ ನಿಮ್ಮ ಹಿಂಬಾಲಕರಿಗೆ ಮತ್ತೆ ಪ್ರಭಾವಿಗಳಿಗೆ ಅನುಕೂಲ ಆಗ್ತಕ್ಕಂತ ಒಂದು ಕಾನೂನನ್ನ ರೂಪಿಸ್ತಾ ಇದ್ದೀರಿ ಅಂದ್ರೆ ನೀವು ಎಷ್ಟು ಹಣವನ್ನು ಪಡೆದಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ದುಡಿತಕ್ಕಂತ ರೈತನನ್ನ, ಇಷ್ಟು ಜನ ರೈತರಿಗೆ ಸಾಕಷ್ಟು ಕೆಲಸ ಇದೆ, ಮನೆ ಮಠ ಇದೆ, ಕೋಳಿ ಕೊಕ್ಕರೆ ಹೊಲ ಮನೆ ಎಲ್ಲ ಬಿಟ್ಟು ಇವತ್ತು ಬೀದಿಗೆ ಬಂದು ನಿಂತಿದ್ದೀವಿ ಅಂದ್ರೆ ಇದು ನಮ್ಮ ಬದುಕಿನ ಪ್ರಶ್ನೆ ಸ್ವಾಮಿ. ನಾನೊಬ್ಬ ರೈತ, ಕೇವಲ ಒಂದೆಕರೆ ಜಮೀನು ಪಿತ್ಯಾರ್ಜಿತವಾಗಿ ಬಂದಿರ್ತದೆ. ಆ ಒಂದೆಕರೆ ಜಮೀನನ್ನ ಇವತ್ತು ಕಳ್ಕೊಂಡ್ರೆ ಅವನ ಬದುಕಿಗೆ ಸರ್ವನಾಶ ಆಗ್ತದೆ. ಅವನು ಎಲ್ಲ ಜೀವನ ಮಾಡಬೇಕು, ಅವನ ಪರಿಸ್ಥಿತಿ ಏನು ಅಂತ ಹೇಳಿ ನಿಮ್ಗೆ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಏನು. ಈ ಸರ್ಕಾರ ನಡೆಸ್ತಕ್ಕಂತ ಯಾವ ಅಲ್ಲಿಗೆ ಮಂತ್ರಿಗಳಿಗಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಯಾಕೆ ಅಂದ್ರೆ ಇವತ್ತು ಜೀವನ ಮಾಡ್ಲಿಕ್ಕೆ ಯಾವ ರೀತಿ ಸಾಧ್ಯ, ರೈತ ಜಮೀನ್ ಕಳ್ಕೊಂಡು. ನಾವು ಒತ್ತಾಯವನ್ನು ಮಾಡ್ತೀವಿ ಸರ್ಕಾರಕ್ಕೆ, ಏನು ಹಿಂದೆ ಇದ್ದಂತ ಕಾನೂನು ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ರೈತರಿಂದ ಬಲವಂತವಾಗಿ ಜಮೀನನ್ನು ಕಿತ್ಕೋಬಾರದು. ಮಹಿಳಾ ಜಿಲ್ಲಾಧ್ಯಕ್ಷೆ ಶಿವರತ್ನಮ್ಮ, ರೈತ ಮುಖಂಡರಾದ ಅನಿಲ್ ಕುಮಾರ್, ಕೀರ್ತಿ, ಸಿದ್ದರಾಜು ಇತರರು ಇದ್ದರು. ತುಮಕೂರು ಮಹಾನಗರ ಪಾಲಿಕೆಯ ವಿರುದ್ದ ವರದಿ ಮಾಡುತ್ತಿರುವ ಮಾಧ್ಯಮಗಳ ವಿರುದ್ದ ಮೇಯರ್ ಲಲಿತಾ ರವಿಶ್ರಫರು ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಪಾಲಿಕೆಯ ವಿರುದ್ದ ಅನಾವಶ್ಯಕವಾಗಿ ಟೀಕೆ ಮಾಡುತ್ತಿರುವ ಮಾಧ್ಯಮಗಳ ವಿರುದ್ದ ಮಹಾನಗರ ಪಾಲಿಕೆಯ ಮೇಯರ್ ಲಲಿತಾ ರವಿಶ್ರಫರು ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಪಾಲಿಕೆಯ ಆಯುಕ್ತ ಭೂಪಾಲನ್ ರವರು ನಮಗೆ ಟೀ ಕಾಫಿ ಕೊಡ್ತಾ ಇಲ್ಲ ಎಂದು ಉಪ ಮುಖ್ಯಮಂತ್ರಿಗಳಿಗೆ ದೂರಿದ್ದೇವೆ ಎಂದು ಮಾಧ್ಯಮಗಳಲ್ಲಿ ವರದಿ ಆಗುತ್ತಿರುವ ಬಗ್ಗೆ ಮೇಯರ್ ಲಲಿತಾ ರವಿಶ್ರಫರು ತೀವ್ರವಾಗಿ ಕಿಡಿಕಾರಿದರು. ಮಾಧ್ಯಮಗಳು ಬೇಜವಾಬ್ದಾರಿಯಿಂದ ವರ್ತಿಸುವ ಜೊತೆಗೆ ಸತ್ಯಾಂಶವನ್ನು ಪ್ರಕಟಿಸಬೇಕೆಂದು ಆಗ್ರಹಿಸಿದರು. ಐಎಎಸ್ ಅಧಿಕಾರಿಯಾದ ಆಯುಕ್ತರು ಸದಸ್ಯರುಗಳಿಗೆ ಕಿಂಚಿತ್ತು ಬೆಲೆಯನ್ನು ನೀಡ್ತಾ ಇಲ್ಲ, ನಾಮಕಳ ವಾರ್ಡ್ನ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ ಎಂದು ಆಯುಕ್ತರ ವಿರುದ್ಧ ಮೇಯರ್ ಹರಿಹಾಯ್ದರು. ವಾರ್ಡ್ಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಆಯುಕ್ತರ ಗಮನಕ್ಕೆ ತಂದಾಗ ಚುನಾವಣಾ ನೀತಿ ಸಂಹಿತೆ ಇದೆ ಎಂದು ಹೇಳುತ್ತಾ ಮೌನರಾಗುತ್ತಿದ್ದಾರೆ ವಿನಃ ಯಾವುದೇ ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲವೆಂದು ಟೀಕಿಸಿದರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 3 ತಿಂಗಳಿನಿಂದ ವಾರ್ಡ್ಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಪಾರ್ಕ್ಗಳು ನೀರಿಲ್ಲದೆ ಅಧ್ವಾನ ಆಗಿದೆ ಎಂದು ಮೇಯರ್ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ನಮ್ಗೆ ಡೈಲಿ ಒಂದೊಂದರ ಪೇಪರ್ ಬರ್ತಾ ಇದೆ ಟಾರ್ಗೆಟ್ ಅಂತ ಕಮಿಷನ್ ಅವ್ರಿಗೆ, ನಾವು ಟಾರ್ಗೆಟ್ ಏನ್ ಕಿಕ್ಕೋಣ ಹೇಳ್ರಿ. ನಮ್ಗೆ ಒಳ್ಳೆ ಅಧಿಕಾರಿ ಬಂದರೆ ನಮ್ ಜೊತೆ ಕೈ ಜೋಡಿಸ್ಲಿ, ವಾರ್ಡಿನ ಅಭಿವೃದ್ಧಿ ಮಾಡ್ಲಿ, ಹೋಗಿ 125 ಕೋಟಿ ಅನುದಾನ ಬಂದಿದೆ, 14 ಅನುದಾನ ಬಂದಿದೆ, ತಗೊಂಬರ್ಲಿ, ನಮ್ ಜೊತೆ ಕೈ ಜೋಡಿಸಿ ವಾರ್ಡಿನ ಅಭಿವೃದ್ಧಿ ಮಾಡ್ಲಿ ಅಂತ ನಾವ್ ಹೇಳ್ತಿರೋದು. ಪಾರ್ಕ್ಗೆಲ್ಲ ಮೇಂಟೆನೆನ್ಸ್ ಹಾಳಾಗೋಗಿದಾವೆ ಸರ್, ಎಲ್ಲಾ ಪಾರ್ಕ್ಗಳು ಜನ ಮಕ್ಕಿದ್ದಾರೆ ವಾರ್ಡ್ಗಳಿಗೆ. 3 ತಿಂಗಳಿಂದ ನೀತಿ ಸಮಿತಿ ಐತೆ, ಮನೆ ಕೂತಿದ್ದೀರಾ ಬಂದು ವಾರ್ಡ್ ಅಲ್ಲಿ ನೋಡಿ ಅಂತ ದಿನ ಒಂದೊಂದರ ಸ್ಟೇಟ್ಮೆಂಟ್ ಕೊಟ್ರು. ಇದೇನ್ ಸರ್ ಅಲ್ಲ, ನಮ್ಮನ್ನ ಓಟ ಗೆಲ್ಸಿರೋದು ವಾರ್ಡಿನ ಅಭಿವೃದ್ಧಿ ಮಾಡ್ಲಿ ಅಂತ ಕಮಿಷನ್ ಅವ್ರ ಜೊತೆ ದಿನ ಜಗಳ ಆಡಿ ನಮ್ ಪೇಪರ್ ಹಾಕ್ಸ್ಕೊಳ್ಳೋದಲ್ಲ. ನಾವೇನ ಜಗಳ ಆಡೋದಪ್ಪ ಕಮಿಷನ್ ಅವ್ರ ಜೊತೆಗೆ? ಅವ್ರು ಇನ್ನ ಎಲ್ಲಾ ಇವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೀತಾರೆ, ಮೀಟಿಂಗ್ ಮಾಡ್ತಾರೆ,
ಕಮಿಷನರ್ ನಮ್ಮ ಪಾಲಿಕೆ ಸದಸ್ಯರ ಜೊತೆ ಒಂದ್ ದಿನನೂ ಚರ್ಚೆ ಮಾಡ್ಲಿಲ್ಲ, ನಿಮ್ ಕಷ್ಟ ಸುಖ ಅಂತ ಎಂದು ಕೇಳಿಲ್ಲ ನಮ್ಮನ್ನ. ವಾರ್ಡಿನ ಏನೇನ್ ಕಷ್ಟ ಐತೆ ಅಂತ ಕೇಳಿಲ್ಲ ನಮ್ಮನ್ನ. ಬನ್ನಿ, ಎಲ್ಲಾ ವಾರ್ಡಲ್ಲಿ ಏಜ್ ಹೋಗ್ತಾ ಇದೆ ನೀರಿಂದ. ನಾನೇ ಟ್ಯಾಂಕರ್ ಹೊಡ್ಸ್ಕೊಂಡು ಇವತ್ತು ಬಂದಿದ್ದೀನಿ. ಮತ್ತೆ ನಮ್ಮ ತಪ್ಪಿದ್ರ ನಾವು ಒಪ್ಪಿದೀವಿ ಸರ್. 3 ತಿಂಗಳಿಂದ ಎಷ್ಟು ಕಷ್ಟ ಗೊತ್ತಾ ಸರ್. ನನ್ನ ವಾರ್ಡ್ಗೆ ಈಜುಡಿ ಅರ್ದು ಅಕ್ಕ ತಂಗಿಯ ಕೆರೆಯಲ್ಲಿ ಹೋಗ್ತಾ ಇತ್ತು ಸರ್. ಸರ್ ಬಂದಿ ಸರ್ ಅಂದಿದ್ಕೆ, ಮೇಡಮ್ ನಿಮ್ಮ ನೀತಿ ಸಮಿತಿ ಐತೆ ಬರಂಗಿಲ್ಲ, MCC ಐತೆ ಅಂದ್ರು. ಸರ್ ನಾನು ಬರಲ್ಲ, ಹೋಗಿ ವಾರ್ಡ್ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಅಂತಂದೆ, ಅವ್ರನ್ನ ಕಳಿಸ್ಕೊಟ್ಟೆ. ಅಂತ ಟೈಮ್ ವಾರ್ಡ್ಗಳ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ಆಯುಕ್ತರಿಗೆ ಸೂಚನೆ ಕೊಡುವಂತೆ ಉಪ ಮುಖ್ಯಮಂತ್ರಿಗಳಿಗೆ ಕೋರಿದ್ದೇವೆ ಎಂದರು. ನಾವು ಸಮಸ್ಯೆಗಳ ಬಗ್ಗೆ ಆಯುಕ್ತರ ಜೊತೆ ಚರ್ಚಿಸುವ ಉದ್ದೇಶವಿದ್ದೆ ವಿನಃ 35 ಸದಸ್ಯರು ಟಾರ್ಗೆಟ್ ಮಾಡುವ ಉದ್ದೇಶವನ್ನ ಹೊಂದಿಲ್ಲವೆಂಬ ವರದಿಯನ್ನ ಮೇಯರ್ ಸರಾಗವಾಗಿ ತಳ್ಳಿಹಾಕಿದ್ರು. ಖ್ಯಾತಿಯ ನಾಟಕಗಾರ ಗಿರೀಶ್ ಕಾರ್ನಾಡ್ ನಿಧನದ ಗೌರವಾರ್ಥವಾಗಿ ತುಮಕೂರು ಮಹಾನಗರ ಪಾಲಿಕೆಯ ತುರ್ತು ಸಭೆಯನ್ನು ಮುಂದೂಡಲಾಯಿತು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಾಗೂ ಖ್ಯಾತ ನಾಟಕಗಾರ ಗಿರೀಶ್ ಕಾರ್ನಾಡ್ ಅವರು ನಿಧನರಾದ ಪ್ರಯುಕ್ತ ತುಮಕೂರು ಮಹಾನಗರ ಪಾಲಿಕೆಯ ತುರ್ತು ಸಭೆಯನ್ನು ಮುಂದೂಡಲಾಯಿತು. ಮೇಯರ್ ಲಲಿತಾ ರವಿಷ್ಣ ಅವರ ಅಧ್ಯಕ್ಷತೆಯಲ್ಲಿ ಪಾಲಿಕೆಯ ತುರ್ತುಸಭೆ ಆರಂಭವಾಯಿತಾದರೂ ಗಿರೀಶ್ ಕಾರ್ನಾಡ್ ಅವರ ನಿಧನದಿಂದಾಗಿ ಸರ್ಕಾರವು ರಜೆ ಘೋಷಿಸಿದ ಪರಿಣಾಮವಾಗಿ ಸಭೆಯನ್ನು ಗುರುವಾರಕ್ಕೆ ಮುಂದೂಡಲಾಯಿತು. ಈ ಸಭೆಯು ಸಂತಾಪ ಸೂಚಕ ಸಭೆಯಾಗಿ ಮಾರ್ಪಾಟಾಗಿತ್ತು. ಸಭೆಗೆ ಪ್ರಥಮ ಬಾರಿಗೆ ಆಗಮಿಸಿದ ನೂತನ ಸಂಸದ ಜಿಎಸ್ ಬಸವರಾಜರವರು ನಿಧನರಾದ ಖ್ಯಾತ ನಾಟಕಕಾರ ಗಿರೀಶ್ ಕಾರ್ನಾಡ್ ಬಗ್ಗೆ ಮಾತನಾಡಿ, ಅವರೊಬ್ಬರು ಪ್ರತಿಭಾವಂತ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿದ್ದ ಶ್ರೇಷ್ಠ ಕವಿ ಎಂದು ಬಣ್ಣಿಸಿದರು. ಅದನ್ನು ಕೂಡ ನಾವು ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ ತಂದರು ಪಡೆಯುವ ಹಂಚಿಕೊಂಡಿದ್ದೇವೆ. ಮತ್ತೋಸ್ಕರವಾಗಿ ನಾವು ಅವರ ಬಗ್ಗೆ ಹೆಚ್ಚಿನ ಗುಣಗಾನ ಮಾಡತಕ್ಕಂತ ಶ್ರೇಷ್ಠ ಕವಿ ಉಪಮೇಯರ್ ರೂಪಶ್ರೀ, ಆಯುಕ್ತ ಭೂಪಾಲನ್ ಸೇರಿದಂತೆ ಅಧಿಕಾರಿಗಳು ಹಾಗೂ ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು. ಆನಂತರ ಸಭೆಯು 1 ನಿಮಿಷ ಮೌನಾಚರಿಸಿತು. ಪತ್ರಕರ್ತರಿಗೆ ವಿವಿಧ ಸೌಲಭ್ಯ ಕಲ್ಪಿಸುವಂತೆ ಪಾವಗಾಡದಲ್ಲಿ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಅವರಿಗೆ ಪತ್ರಕರ್ತರು ಮನವಿ ಸಲ್ಲಿಸಿದರು. ಪಾವಗಾಡ ಪಟ್ಟಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರು ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಅವರನ್ನ ಭೇಟಿಯಾಗಿ ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಚಿವರಲ್ಲಿ ಮನವಿ ಮಾಡಿಕೊಂಡರು. ಸಮಾಜದ ಓರೆ ಕೋರೆಗಳನ್ನು ತಿದ್ದಿ ತೀಡುವ ಸಾಮಾಜಿಕ ಕಳಕಳಿಯಿಂದ ತನ್ನ ಪ್ರಾಣದ ಹಂಗನ್ನ ತೊರೆದು ಹಗಲಿರುಳು ಶ್ರಮಿಸುವ ಪತ್ರಕರ್ತರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಜೀವ ವಿಮೆ, ಹೆಲ್ತ್ ಕಾರ್ಡ್, ಬಸ್ ಪಾಸ್, ಅಗಲಿಕ ಮರಣ ಅಥವಾ ಅಪಘಾತಗಳಾದಾಗ ಸರ್ಕಾರದಿಂದ ಪರಿಹಾರದನ್ನ ಇನ್ನೂ 10 ಹಲವು ಸೌಲಭ್ಯ ಕಲ್ಪಿಸುವಂತೆ ಸಚಿವರನ್ನ ಕೋರಿದ್ರು. ಈ ಸಂಬಂಧ ಪ್ರತಿಕ್ರಿಯಿಸಿದ ಸಚಿವ ವೆಂಕಟರಮಣಪ್ಪ, ವಿಚಾರವಾಗಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಾಧ್ಯ ಸಾಧ್ಯತೆಗಳನ್ನು ಪರಿಶೀಲಿಸಿ ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗ್ರಾಮೀಣ ಉಪಾಧ್ಯಕ್ಷ ಶಾನಾ ಪ್ರಸನ್ನಮೂರ್ತಿ ಹಾಗೂ ಪತ್ರಕರ್ತರು ಹಾಜರಿದ್ದರು. ಸರ್ಕಾರದ ಯೋಜನೆ ಸದುಪಯೋಗ ಮಾಡಿಕೊಳ್ಳುವಂತೆ ಚಿಂತಾಮಣಿ ದಂಡಾಧಿಕಾರಿ ವಿಶ್ವನಾಥ್ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾಜಿಕ ಭದ್ರತೆಗಾಗಿ ಹಲವಾರು ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಿವೆ. ಅರ್ಹ ಫಲಾನುಭವಿಗಳು ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೌಲಭ್ಯ ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬನೆಯ ಬದುಕು ಸಾಗಿಸಬೇಕು ಎಂದು ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಸಲಹೆ ನೀಡಿದರು.
ಚಿಂತಾಮಣಿ ತಾಲೂಕಿನ ಬುರುಮಕ್ಕಲಹಳ್ಳಿ ಗ್ರಾಮದ ಮಠದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಶಕ್ತ ದುರ್ಬಲರಿಗೆ ನ್ಯಾಯ ಒದಗಿಸಲು ಮತ್ತು ಜನರ ಮನೆ ಬಾಗಿಲಿಗೆ ಸೌಲಭ್ಯ ತಲುಪಿಸಲು ಪ್ರತಿ ತಿಂಗಳು ಹೋಬಳಿ ಕೇಂದ್ರಗಳಲ್ಲಿ ಇಂತಹ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಏರ್ಪಡಿಸಲಾಗುವುದು. ಅಧಿಕಾರಿಗಳು ಸಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕೆಂದು ಸೂಚಿಸಿದರು. ಸಾಮಾನ್ಯವಾಗಿ ಸಾಮಾಜಿಕ ಭದ್ರತೆಯ ಸೌಲಭ್ಯ ಪಡೆಯುವವರು ಅಶಕ್ತರು, ದುರ್ಬಲರು, ವಯೋವೃದ್ಧರು ಆಗಿರ್ತಾರೆ. ಇಂತಹ ವೃದ್ಧರನ್ನ ಪದೇ ಪದೇ ಕಚೇರಿಗಳಿಗೆ ಅಲೆದಾಡಿಸುವುದು ಸಲ್ಲದು. ಅವರಿಗೆ ಒಮ್ಮೆಲೆ ಸೂಕ್ತ ತಿಳುವಳಿಕೆ ನೀಡಿ ಸಮರ್ಪಕ ದಾಖಲೆಗಳನ್ನು ಪಡೆದುಕೊಂಡು ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದರು. ಮಾಗಡಿ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಮಂಜುನಾಥ್ ಶಂಕುಸ್ಥಾಪನೆ ನೆರವೇರಿಸಿದರು. ಮಾಗಡಿ ಪಟ್ಟಣದಲ್ಲಿ ಒಳಾಂಗಣ, ಕ್ರೀಡಾಂಗಣ, ಮಾರುಕಟ್ಟೆ ಕಟ್ಟಡಗಳು ಹಾಗೂ ಏಟಾಲೆಟ್ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಮಾಗಡಿ ಯೋಜನಾ ಪ್ರಾಧಿಕಾರ ಮತ್ತು ಪುರಸಭೆಯಿಂದ ಸುಮಾರು 8.5 ಕೋಟಿ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಡಿಯಲ್ಲಿ ಮಾಗಡಿ ಪಟ್ಟಣದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದ ಒಳಾಂಗಣ, ಕ್ರೀಡಾಂಗಣ, ಮಾರುಕಟ್ಟೆ ಕಟ್ಟಡಗಳು ಹಾಗೂ ಏಟಾಲೆಟ್ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಈ ವೇಳೆ ಶಾಸಕ ಎ ಮಂಜುನಾಥ್ ಮಾತನಾಡಿ, ಸುಮಾರು 8.5 ಕೋಟಿ ರೂಪಾಯಿಗಳ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಡಿಯಲ್ಲಿ ಹಾಗೂ ಉಪಮುಖ್ಯಮಂತ್ರಿಯವರ ಶಿಫಾರಸಿನಲ್ಲಿ ವಿಶೇಷ ಅನುದಾನ ತಂದು ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಶಿವಕುಮಾರ ಸ್ವಾಮೀಜಿರವರ ಹೆಸರಿನಲ್ಲಿ ಮಾಡಬೇಕೆಂದಿದ್ದ ಒಳಾಂಗಣ, ಕ್ರೀಡಾಂಗಣವನ್ನು ಪಾಟಣದ ಐಡಿಎಸ್ಎಂಡಿ ಲೇಔಟ್ನಲ್ಲಿ ಹಾಗೂ ಸರ್ಕಾರಿ ಕಾಲೇಜಿನಲ್ಲಿ ಸಭಾಂಗಣ ಕಟ್ಟಡ, ಡ್ಯೂಮ್ಲೈಟ್ ಸರ್ಕಲ್ನಲ್ಲಿ ನೂತನ ಮಾರುಕಟ್ಟೆಗಳ ಮಳಿಗೆ ಹಾಗೂ ಏಟಾಲೆಟ್ ಶಂಕುಸ್ಥಾಪನೆ ಹಾಗೂ ಬಸ್ ಸ್ಟಾಂಡ್ ಪಕ್ಕದಲ್ಲಿ ನಿರ್ಮಿಸಿರುವ ಶೌಚಾಲಯ ಕಟ್ಟಡ ಉದ್ಘಾಟನೆ ಹಮ್ಮಿಕೊಂಡಿದ್ದು, ಇದರ ಉಸ್ತುವಾರಿಯನ್ನು ನಿರ್ಮಿತಿ ಕೇಂದ್ರದ ವ್ಯಾಪ್ತಿಗೆ ಕೊಟ್ಟು ಉತ್ತಮ ಗುಣಮಟ್ಟ ಕಾಪಾಡುವಂತೆ ಸೂಚಿಸಿದವು. ಪಟ್ಟಣದಲ್ಲಿ ನೀರು ಹಾಗೂ ಯುಜಿಡಿ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳಿವೆ. ಯುಜಿಡಿ ಹಾಗೂ ನೀರಿನ ಸಮಸ್ಯೆಗೆ ಈಗಾಗಲೇ ಬಹಳಷ್ಟು ಹಣ ಖರ್ಚು ಮಾಡಿದ್ರೂ ಸರಿಯಾದ ಮಾರ್ಗದರ್ಶನವಿಲ್ಲದೆ ಮತ್ತೆ ಸರಿಪಡಿಸುವಂತಾಗಿದೆ. ಕ್ಷೇತ್ರದ ಅಭಿವೃದ್ದಿಗಾಗಿ ಇನ್ನೂ ಹೆಚ್ಚಿನ ಅನುದಾನ ತಂದು ಹಿಂದುಳಿದಿರುವ ಮಾಗಡಿ ಕ್ಷೇತ್ರವನ್ನು ಅಭಿವೃದ್ದಿ ಪದದತ್ತ ಕೊಂಡೊಯ್ಯಲು ನಮ್ಮೆಲ್ಲರ ಸಹಕಾರ ಮುಖ್ಯ ಎಂದರು. ಸುಮಾರು 4 ಕೋಟಿ ವೆಚ್ಚದಲ್ಲಿ ಆಡಿಟೋರಿಯಂ ಅನ್ನು ಏನು ಡಾಕ್ಟರ್ ಸಿ ಶಿವಕುಮಾರ್ ಮಹಾಸ್ವಾಮಿಗಳವರ ಹೆಸರಿನಲ್ಲಿ ಈ ಆಡಿಟೋರಿಯಮನ್ನು ಕಟ್ಟಲಿಕ್ಕೆ ಹೊರಟಿದ್ದೇವೆ. ಅದಕ್ಕೂ ಕೂಡ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತಿಂದಲೇ ಕಾಮಗಾರಿ ಶುರು ಆಗ್ತದೆ. ಅದರ ಜೊತೆಯಲ್ಲಿ ಡೂಮ್ಲೈಟ್ ವೃತ್ತದಲ್ಲಿ, ಮಾಗಡಿ ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿ ಒಂದು ಹೈಟೆಕ್ ಮಾರುಕಟ್ಟೆಯನ್ನು ಮಾಡಬೇಕು ಅಂತೇಳಿ ನಾವೇನು ಯೋಜನೆ ಹಾಕ್ಕೊಂಡಿದ್ವಿ, ಅದನ್ನು ಕೂಡ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಅದಕ್ಕೂ ಕೂಡ ಕಾಮಗಾರಿಯನ್ನು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು 2.5 ಕೋಟಿ ಈಗಾಗಲೇ ಅನುದಾನ ಅದಕ್ಕೆ ಇಟ್ಟಿದ್ದೇವೆ. ಒಟ್ಟಾರೆಯಾಗಿ ಪ್ರಾಧಿಕಾರದಿಂದ 8.5 ಕೋಟಿ ಕಾಮಗಾರಿಯನ್ನು ಇವತ್ತು ಫಿಸಿಕಲಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಪುರಸಭೆ ವತಿಯಿಂದ ಪ್ರಾರಂಭಗೊಳ್ತಾ ಇರ್ತಕ್ಕಂಥ ಬಸ್ ಸ್ಟಾಪ್ ಎದುರುಗಡೆ ಮತ್ತು RR ರೋಡ್ ಹಿಂದೆಗಡೆ ಏನು ಒಂದು ಶೌಚಾಲಯ ಬೇಕು, ಸುಸಜ್ಜಿತವಾದಂಥ ಶೌಚಾಲಯದ ಕೊರತೆ ಇತ್ತು ಅಂತೇಳಿ ಹಿಂದೆ ನೀವೇ ಮಾಧ್ಯಮದವರೆಲ್ಲ ಆ ಶೌಚಾಲಯವನ್ನು ನೋಡಿ ನಮ್ಮನ್ನೆಲ್ಲ ಗಮನ ಸೆಳೆದಿದ್ರಿ. ಅದು ಗಬ್ಬು ನಾರ್ತಿದ್ದಂಥ ಪರಿಸ್ಥಿತಿ ಇತ್ತ ಸಂದರ್ಭದಲ್ಲಿ ಅದನ್ನು ತೆರವುಗೊಳಿಸಿ ಇವತ್ತು ಭಾಳ ಶುಚಿಯಾಗಿರುವಂಥ ಶೌಚಾಲಯವನ್ನು ಒಂದು ಬೂಟ್ ಸಿಸ್ಟಮ್ನಲ್ಲಿ ಮಾಡಿಸ್ತಿದ್ದೀವಿ. ಕಾರ್ಯಕ್ರಮದಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ, ಪುರಸಭಾ ಸದಸ್ಯ ಎಂಎನ್ ಮಂಜುನಾಥ್ ಬಾಲರಘು, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಪೊಲೀಸ್ ರಾಮಣ್ಣ ಇತರರು ಇದ್ದರು. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕೋಲಾರದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತರ ಸಂಘದ ಸದಸ್ಯರು ಕೋಲಾರದ ಕೊಂಡರಾಜನಹಳ್ಳಿ ಬಳಿ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಮೂಲಕ ರೈತರ ಬದುಕಿನಲ್ಲಿ ಆಟವಾಡುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದು ಇದರಿಂದ ರೈತರು ಬೀದಿಪಾಲು ಆಗುವ ಸಾಧ್ಯತೆ ಇರುವುದರಿಂದ ಅದನ್ನು ಕೈಬಿಡಬೇಕು, ಅದಕ್ಕಾಗಿಯೇ ಹೆದ್ದಾರಿ ಬಂದ್ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಇಂದು ರಾಜ್ಯಾದ್ಯಂತ ನಡೆಯುತ್ತಿದ್ದು ರಾಜ್ಯ ಸರ್ಕಾರ ಭೂಸ್ವಾಧೀನ ಕಾಯ್ದೆ ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲು ಉದ್ದೇಶಿಸಿದ್ದೇವೆ ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಚಿಂತಾಮಣಿ ತಾಲೂಕಿನ ನಿಮ್ಮ ಕಾಯಲು ಹಳ್ಳಿಯಲ್ಲಿನ ದರ್ಗಾದ ಉಸ್ತುವಾರಿಯನ್ನು ಬಾಬಾಜಾನ್ ವಹಿಸಿಕೊಂಡರು. ಚಿಂತಾಮಣಿ ತಾಲೂಕಿನ ನಂದಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಮ್ಮ ಕಾಯಲಹಳ್ಳಿ ಗ್ರಾಮದಲ್ಲಿರುವ ಹಜಾರತ್ ಸೈಯದ್ ಜಲಾಲ್ ಕಾಕೇಶಾ ಮೌಲಾ ಬಾಬಾ ದರ್ಗದ ಒಂದು ವರ್ಷದಿಂದ ಮೇಲುಸ್ತುವಾರಿ ವಹಿಸಿದ್ದ ಮೌಲಾ ಅಲಿ ಮತ್ತು ಇಬ್ರಾಹಿಂ ಮುಜ್ವರ್ ಅವಧಿ ಮುಗಿದ ಕಾರಣ ಬೇರೆ ಮುಜ್ವರ್ಗೆ ದರ್ಗಾ ಮೇಲುಸ್ತುವಾರಿಯನ್ನು ಬಾಬಾಜಾನ್ ಅವರಿಗೆ ಬಿಟ್ಟುಕೊಟ್ಟರು.
ಕಳೆದ ಒಂದು ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ನಿಯಮಗಳ ಪ್ರಕಾರ ವಕ್ಫ್ ಮಂಡಳಿಯ ಜಿಲ್ಲಾ ಅಧಿಕಾರಿಗಳಾಗಿದ್ದ ಫೌಜಿಯಾ ಸಿದ್ದಿಕ್ ಮತ್ತು ನವೀದ್ ಪಾಷಾ ಹಾಗೂ ದರ್ಗಾ ಕಮಿಟಿ ನೇತೃತ್ವದಲ್ಲಿ ಮುಜಾವರ್ ಮೌಲಾಗೆ ದರ್ಗಾದ ಮೇಲುಸ್ತುವಾರಿ ವಹಿಸಲಾಯಿತು. ಅವರ ಅವಧಿ ಮುಗಿದ ನಂತರ ಈಗ ಬೇರೆ ಮುಜಾವರ್ಗೆ ದರ್ಗಾ ಮೇಲುಸ್ತುವಾರಿ ವಹಿಸಲಾಯಿತು. ಈ ಸಂದರ್ಭದಲ್ಲಿ ಮೋಜ್ಫಾರ್ ಮೌಲಾ ಮಾತನಾಡಿ, ವಂಶ ಪಾರಂಪರ್ಯವಾಗಿ ನಮ್ಮ ತಾತಂದಿರು ದರ್ಗಾದಲ್ಲಿ ಪೂಜೆ ನಿರ್ವಹಿಸುತ್ತಿದ್ದು ಅವರ ಆಶೀರ್ವಾದದೊಂದಿಗೆ ನಾನು ಒಂದು ವರ್ಷದ ಹಿಂದೆ ದರ್ಗಾ ಮೇಲುಸ್ತುವಾರಿ ವಹಿಸಿಕೊಂಡಿದ್ದ. ನನ್ನ ಅವಧಿ ಈ ದಿನ ಮುಗಿದ ಕಾರಣ ದರ್ಗಾ ಕಮಿಟಿ ನೇತೃತ್ವದಲ್ಲಿ ಬೇರೆ ಮೋಜ್ಫಾರ್ ಮೇಲುಸ್ತುವಾರಿ ವಹಿಸಿದ್ದಾನ. ಗ್ರಾಮಸ್ಥರು ಮತ್ತು ಊರಿನ ಮುಖಂಡರು ಸೇರಿದಂತೆ ಯುವಕರ ಸಹಕಾರದಿಂದ ನಾನು ಒಂದು ವರ್ಷಗಳ ಕಾಲ ದರ್ಗಾದಲ್ಲಿ ಪೂಜೆ ಕೆಲಸ ನಿರ್ವಹಿಸಿದ್ದೇನೆ ಎಂದರು. ہمارے دادا صاحب گزرے بعد سلیمان صاحب ہمارے بابا کر لے صاحب جان صاحب اس کے بعد میں کر لے کر ہوں اب سال بھر کر لے کو آ کو ہوں اب کے ان کو بابا جان دیکھو ہی اب سب سامنے ڈیوٹی آ سکا ہم نے اچھا کر کو ڈیوٹی ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷ ಆಫ್ತಾಬ್ ಅಲಿ ಖಾನ್, ಕಾರ್ಯದರ್ಶಿ ಮೀರ್ ಸಾಬ್, ಮುಖಂಡರುಗಳಾದ ಫರೋಜ್ ಖಾನ್ ಇತರರು ಇದ್ದರು. ದೇವಾಲಯಗಳ ನಿರ್ಮಾಣದಿಂದ ನೆಮ್ಮದಿ ಸಾಧ್ಯ ಎಂದು ಚಿಂತಾಮಣಿಯಲ್ಲಿ ಸಂಸದ ಮುನಿಸ್ವಾಮಿ ತಿಳಿಸಿದ್ದಾರೆ. ಇಂದಿನ ಯುಗದಲ್ಲಿ ಪ್ರತಿಯೊಬ್ಬರಿಗೂ ದೈವಭಕ್ತಿ ಯಾವುದು ಬಹಳ ಮುಖ್ಯ. ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ದೇವರ ಆಶೀರ್ವಾದವು ನಮಗೆ ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ತಾವು ಯಾವುದೇ ಕಾರ್ಯ ಪ್ರಾರಂಭಿಸುವ ಮುನ್ನ ದೇವರ ಆಶೀರ್ವಾದ ಪಡೆದಾರ. ಹೀಗಿರುವಾಗ ನಿವೃತ್ತಿ ಸರ್ಕಾರಿ ಅಧಿಕಾರಿಯೊಬ್ಬರು ತಮ್ಮ ನಿವೃತ್ತಿಯ ಹಣದಿಂದ ಗ್ರಾಮದಲ್ಲಿ ದೇವಸ್ಥಾನವೊಂದನ್ನ ನಿರ್ಮಿಸಿ ಅದನ್ನ ಗ್ರಾಮಸ್ಥರ ಸೇವೆಗೆ ಸಮರ್ಪಿಸಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿ ಸಾದಪ್ಪನವರು ನಿರ್ಮಿಸಿರುವ ಜಲಕಂಕಮ ದೇವಾಲಯ, ಸಂಪ್ರೋಕ್ಷಣೆ, ವಿಮಾನ ಗೋಪುರ, ಧ್ವಜಸ್ತಂಭ ಅನಾವರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಾವು ಸಂಸದರಾಗಿರುವುದಕ್ಕೆ ಈ ಚಿಂತಾಮಣಿ ಕ್ಷೇತ್ರದ ಜನತೆ ನನ್ನನ್ನ ಆಶೀರ್ವದಿಸಿದ್ದಾರೆ. ಹೀಗಾಗಿ ಈ ಕ್ಷೇತ್ರಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸೇವೆ ಸಲ್ಲಿಸಿರುವುದಾಗಿ ಹಾಗೂ ತಮ್ಮ ಸಂಸದರ ನಿಧಿಯಿಂದ ಬರುವ ಅನುದಾನದಲ್ಲಿ ಕ್ಷೇತ್ರದ ಪ್ರತಿಯೊಂದು ಕ್ರಮವನ್ನು ಅಭಿವೃದ್ದಿ ಮಾಡುವುದು ತಮ್ಮ ಪ್ರಮುಖ ಕರ್ತವ್ಯಗಳಲ್ಲೊಂದು ಎಂದರು. ಕ್ಷೇತ್ರದಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ಪಕ್ಷಾತೀತವಾಗಿ ಎಲ್ಲಾ ಶಾಸಕರನ್ನ ಎಲ್ಲ ಮಾಜಿ ಶಾಸಕರು ಸುಮಾರು ವರ್ಷಗಳಿಂದ ಬಿಜೆಪಿ ಇರ್ಬೋದು ಪಕ್ಷೇತರ ಇರ್ಬೋದು ಎಲ್ಲರನ್ನ ಜೊತೆಯಲ್ಲಿ ಇಟ್ಕೊಂಡು ಸರ್ವತೋಮುಖ ಅಭಿವೃದ್ಧಿಗೆ ಕೋಲಾರ ಜಿಲ್ಲೆಗೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದೇ ತರನೇ ಮಾಡ್ತೀನಿ, ಎಲ್ಲ ಜೊತೆಯಲ್ಲಿದ್ದು ಕೆಲಸ ಮಾಡಿದಾಗ ಅಭಿವೃದ್ಧಿ ಕೆಲಸಕ್ಕೆ ಮಾಡೋದಾಗುತ್ತೆ. ಚುನಾವಣೆ ಬಂದಾಗ ಎಲೆಕ್ಷನ್ ಏನು ಮಾಡಬೇಕು ಅಂತ ಅದನ್ನು ಮಾಡ್ತೀನಿ. ಚುನಾವಣೆ ಮುಗಿದಿದ್ದಾದ್ಮೇಲೆ ಅಭಿವೃದ್ಧಿ ಕೆಲಸಕ್ಕೆ ಮಾಡೋದಕ್ಕೆಲ್ಲ ಹೊಟ್ಟೆ. ದೇವಾಲಯದ ಸಂಸ್ಥಾಪಕ ಸದಪ್ಪ, ಮಂಜುನಾಥ್ ಸಾಗರ್, ಶೈಲ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನೆಲಮಂಗಲ ತಾಲೂಕಿನ ತ್ಯಾಮಗೋಡಿನಲ್ಲಿ ಇಲಾಖೆಗಳ ನಡಿಗೆ ರೈತರ ಮನೆಯಡಿಗೆ ಎಂಬ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕಿನ ತ್ಯಾಮಗೋಡ್ಲುವಿನ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ವ್ಯವಸಾಯದ ಬಗ್ಗೆ ಅರಿವು ಹಾಗೂ ಜಾಗೃತಿ ಮೂಡಿಸಲು ಇಲಾಖೆಗಳ ನಡಿಗೆ ರೈತರ ಮನೆಯಡಿಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ತಾಲೂಕು ಕೃಷಿ ಇಲಾಖೆಯಿಂದ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮದ ರಥಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಶೀಲಮ್ಮ ಮಾತನಾಡಿ, ತಾಲೂಕಿನ ರೈತರಿಗೆ ಅನುಕೂಲವಾಗಲಿದ್ದು ಇದೇ ತಿಂಗಳಲ್ಲಿ ತ್ಯಾಮಗೋಡ್ಲು ಕಸಬಾ ಸೋಂಪುರ ಹೋಬಳಿಗಳಲ್ಲಿ ಪ್ರತಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳಲ್ಲಿಯೂ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಅಭಿಯಾನದಲ್ಲಿ ರೈತರಿಗೆ ವಿವಿಧ ಇಲಾಖೆಗಳಿಂದ ಕೃಷಿ ವಿಧಾನದಲ್ಲಿ ಸಿಗುವ ಆಧುನಿಕ ಸೌಲಭ್ಯ ಹಾಗೂ ಯಂತ್ರೋಪಕರಣಗಳ ಪ್ರದರ್ಶನ ಮುಂತಾದ ರೈತೋಪಯೋಗಿ ಕಾರ್ಯಕ್ರಮ ಹಮ್ಮಿಕೊಂಡು ರೈತರ ಗಮನ ಸೆಳೆಯಲು ಪ್ರಯತ್ನ ನಮ್ಮ ಕೃಷಿ ಇಲಾಖೆಯಿಂದ ಮಾಡುತ್ತಿದ್ದೇವೆ. ತಾಲೂಕಿನ ಎಲ್ಲಾ ರೈತರು ಈ ಅಭಿಯಾನದ ಪ್ರಯೋಜನ ಪಡೆಯಬೇಕು ಎಂದರು. ಎಲ್ಲ ರೈತರಿಗೆ ನಾವು ಮನವರಿಕೆ ಮಾಡ್ತಾ ಇದ್ದೀವಿ, ಇನ್ಸೂರೆನ್ಸ್ ಅಮೌಂಟ್ ಪೇ ಮಾಡಿ ನಿಮ್ಮ ಬೆಳೆ ನಷ್ಟ ನಮ್ಮ ಕಡೆಯಿಂದ ಪರಿಹಾರ ಕೊಡ್ತೀವಿ ಅಂತೇಳಿ. ಮೇಡಮ್, ಈ ಅಭಿಯಾನ ನಡೆಸ್ತಾ ಇದ್ದೀರಾ, ಏನು ಉದ್ದೇಶ ಇರೋದು? ಕೃಷಿ ಅಭಿಯಾನ ಮಾಡ್ತಾ ಇರೋದು ಎಲ್ಲ ಇಲಾಖೆಗಳ ಕಾರ್ಯಕ್ರಮ ಒಂದೇ ಸೂರಿನಡಿ ರೈತರಿಗೆ ಮಾಹಿತಿ ರೈತರಿಗೆ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕಾರ್ಯಕ್ರಮ ನಮ್ಮ ಇಲಾಖೆ ಕಾರ್ಯಕ್ರಮಗಳು. ಮೇಡಮ್, ಬೆಳೆ ವಿಮೆಯನ್ನು ಕೊಡ್ತಾ ಇದ್ರೆ ಕೆಲವೊಂದು ಅಕಾಲಿಕವಾಗಿ ಹೋಗುತ್ತೆ, ಇವಾಗ ಮಳೆ ಜಾಸ್ತಿ ಬಂದು ಬಿರುಗಾಳಿ ಜಾಸ್ತಿ ಬಂದು ಅಂಥವ್ರಿಗೆ ಯಾವ ರೀತಿ ಪರಿಹಾರ ಕೊಡಬಹುದು? ಇಲ್ಲ, ಆಗಿಂದಾಗೆ ನಾವು ಮತ್ತು ತಹಸೀಲ್ದಾರ್ ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಏನು ನಷ್ಟ ಆಗಿದೆಯೋ ಅದನ್ನು ನಮ್ಮ ಸರ್ಕಾರದ ವತಿಯಿಂದ ತುಂಬಿಸ್ಕೊಡ್ತೀವಿ.
ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ, ಇಂತಹ ಕಾರ್ಯಕ್ರಮಗಳೆಂದರೆ ಅಧಿಕಾರಿಗಳಲ್ಲಿ ಅಸಡ್ಡೆ. ರೈತರಿಗೆ ತಿಳುವಳಿಕೆ ನೀಡುವ ಅಭಿಯಾನಕ್ಕೆ ಕೇವಲ 2 ಇಲಾಖೆಯನ್ನ ಬಿಟ್ಟರೆ ತಾಲೂಕಿನ 28 ಇಲಾಖೆಗಳಲ್ಲಿ ಯಾವೊಬ್ಬ ಸಿಬ್ಬಂದಿಯೂ ಬಂದಿಲ್ಲ. ಇನ್ನು ರೈತೋಪಯೋಗಿ ಕಾರ್ಯಕ್ರಮಕ್ಕೆ ಬೆರಳೆಣಿಕೆಯಷ್ಟು ರೈತರು ಸಹ ಬಂದಿಲ್ಲ. ಇಂತಹ ಕಾರ್ಯಕ್ರಮಗಳ ಪ್ರಚಾರ ಕಾರ್ಯವನ್ನು ಕೃಷಿ ಇಲಾಖೆ ಗಮನ ಹರಿಸಿ ಮಾಡಬೇಕು ಎಂದರು. ಅವರು ಸಹ ಇಲ್ಲಿ ಪಾಲ್ಗೊಂಡಿಲ್ಲ, ಕೇಬಿರಿಲ್ಲ, ಮತ್ತೆ ಪಶುಸಂಗೋಪನೆ ಇಲ್ಲ. ಪ್ರತಿಯೊಬ್ಬರು ಯಾರು ರೇಷ್ಮೆ ಮತ್ತೆ ನಮ್ಮ ಇದು ಏನೋ ಅಗ್ರಿಕಲ್ಚರ್ ಫಾರೆಸ್ಟ್ ಏನಪ್ಪೇನು, ನೀವು ಒಂದು 2 ಇಲಾಖೆಯವರು ಮಾತ್ರ ಬಂದಿದ್ದಾರೆ. ಅವ್ರಿಗೇನು ಬೇಕೇ ಇಲ್ಲ ಅಂತ ಕಾಣಿಸ್ತದೆ. ತಾಲೂಕು ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸ್ವಲ್ಪ ಜವಾಬ್ದಾರಿ ಇದ್ದು ಎಲ್ಲ ಅಧಿಕಾರಿಗಳು ಈ ರೈತರ ಕಾರ್ಯಕ್ರಮಕ್ಕೆ ಜವಾಬ್ದಾರಿಯಿಂದ ಬಂದು ಪಾಲ್ಗೊಳ್ಬೇಕು ಅಂತ ನನ್ನಲ್ಲಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಹೋಗ್ಲಿ, 2 ಕೊನೆ ದಿನ ಅಂಥದ್ದಲ್ಲಾದ್ರೂ ಸೇರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುರುಷೋತ್ತಮ್, ಸಹಾಯಕ ಕೃಷಿ ಅಧಿಕಾರಿಗಳಾದ ಶಿವಕುಮಾರ್, ರೇಷ್ಮೆ ಇಲಾಖೆಯ ಶ್ರೀನಿವಾಸ್ ಮೂರ್ತಿ ಇತರರು ಇದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಸಿಪಿಎಂ ಕಾಂಗ್ರೆಸ್ ಕಾರ್ಯಕರ್ತರು ಬಡಿದಾಡಿಕೊಂಡು ಆಸ್ಪತ್ರೆ ಸೇರಿದ್ದಾರೆ. ಸ್ಥಳೀಯ ಚುನಾವಣೆಗಳು ಮುಗಿದು 9 ದಿನಗಳಾಗಿವೆ. ಆದರೆ ಸಿಪಿಎಂ ಹಾಗೂ ಕಾಂಗ್ರೆಸ್ ಪಕ್ಷಗಳ ಬೆಂಬಲಿಗರ ನಡುವಿನ ಫೈಟ್ ಮಾತ್ರ ಇನ್ನೂ ನಿಂತಿಲ್ಲ. ಕಳೆದ 31ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪುರಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿ ನಿಂತಿದೆ. ಆದರೆ ಸಿಪಿಎಂ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಫೈಟ್ ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಿದೆ. ವಾರ್ಡ್ ನಂಬರ್ 2ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚನ್ನಮ್ಮ ಸೋತಿದ್ದು ಸಿಎಂ ಪಕ್ಷದ ಸರೋಜಮ್ಮ ಗೆಲುವಿನ ನಗೆ ಬೀರಿದ್ರು. ಈಗ ಚನ್ನಮ್ಮ ಮತ್ತು ಸರೋಜಮ್ಮನ ಸಂಬಂಧಿಕರ ನಡುವೆ ಮಾರಾಮಾರಿ ನಡೆದು ಇಬ್ಬರು ಆಸ್ಪತ್ರೆಯ ಪಾಲಾಗಿದ್ದಾರೆ. ಎರಡು ಪಕ್ಷದ ಕಡೆಯವರಿಂದ ಮೊನ್ನೆ ರಾತ್ರಿ ಮಾರಾಮಾರಿ ಶುರುವಾಗಿ ರಾಜು, ಪಾರ್ವತಮ್ಮ ಸೇರಿದಂತೆ ಮತ್ತಿಬ್ಬರಿಗೆ ಗಾಯಗಳಾಗಿವೆ. ಅಷ್ಟೇ ಅಲ್ಲದೆ ಬೆಳಗ್ಗೆಯೂ ವಾಲ್ಮೀಕಿ ದೇವಸ್ಥಾನದ ಮುಂದೆ ಎರಡು ಕಡೆಯವರಿಂದ ಜಗಳ ಶುರುವಾಗಿ ಅದು ತಾರಕಕ್ಕೇರಿದೆ. ಮಗನ ಸಾಯಿಸಾಕಿದ್ರೆ ಮತ್ತೆ ಯಾರು ಇರ್ತಾರೋ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ರು. ನಾನು ಅದನ್ನ ಕಿವಿಗೆ ಹಾಕೊಂಡಿಲ್ಲ. ಬೆಳಗ್ಗೆ ಒಂದು 10 ಜನ ಗೇಳಿ ಕೂರಿಸ್ಬಿಟ್ಟು ಮಾತಾಡೋಣ ಅನ್ಕೊಂಡೆ. ಅಷ್ಟು ಒಳಗಡೆನೆ ನಮ್ಮ ನಾಯಿ ಆ ಕಡೆ ಹೋಯ್ತು. ಯಾಕೆ ಈ ಕಡೆ ಹೋಗ್ತಾ ಅಂತ ನೋಡಿದ್ದಕ್ಕೆ ನನ್ನ ಮಗನೇ ನೀನನ್ನು ಟಾರ್ಗೆಟ್ ಮಾಡಿದ್ವಿ, ಸಾಯಿಸಾಕಿದ್ರೆ ನಾನು ಬಿಡೋಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಲ್ಲಿ ಒಂದು ದೊಡ್ಡದು ಗಾಡಿತ್ತು, ಮೇಲ್ಗಡೆಯಿಂದ ಕೆಳಗಡೆ ಹಾಕಿ ನಾನು ಅದು ತಪ್ಪಿಸ್ಕೊಳ್ಲಿಕ್ಕೆ ಹೋದೆ. ಹೋಗ್ಬಿಟ್ಟು ಸ್ಟಾರ್ ರೋಡಲ್ಲಿ ಬಿದ್ದು ಹೋಗಿ ಸ್ಟಾರ್ ರೋಡಲ್ಲಿ ಬಿದ್ದೋಗಿ ಪರ್ಚ್ಕೊಂಡ್ಬಿಡ್ತು. ಮತ್ತು ಅಲ್ಲಿಂದ ಸೀರಿಯಸ್ ಆಗಿ ಹಂಗೆ ಅಡ್ಡಾಡ್ಕೊಂಡ್ಬಂದು ಕೆಳಗಡೆಯಿಂದ ಮನೆ ದಾಳಿ ಮಾಡಿಬಿಟ್ಟು. ಯಾರು ದಾಳಿ ಮಾಡಿದ್ರು ರಾಜುರ? ಅವರು ಹೆಸರುಗಳೇನಾದರೂ ಹೇಳಕ್ಕೆ ಬರ್ತು. ಹಾಂ, ಚೆನ್ನಮ್ಮ ಮತ್ತು ಇಡೀ ಅವ್ರ ಫ್ಯಾಮಿಲಿ ಸಮೇತ ಒಂದು 10 ಜನ ಬಂದು ನಮ್ಮ ಏಕಾಏಕಿ ನಾವು ಮನೆ ದಾಳಿ ಮಾಡಿ ನಾವು ಮೀಸಲೆಲ್ಲ ಹಿಡಿದು ಅಲ್ಲಿ ಹೊಡೆದೆ. ಈಗ ಪೊಲೀಸರ ಮಧ್ಯ ಪ್ರವೇಶದಿಂದ ಪರಿಸ್ಥಿತಿ ಶಾಂತಗೊಂಡಿದ್ದು ಸ್ಥಳದಲ್ಲಿಯೇ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಈ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.